ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅದ್ಯಾಕೆ ಹಾಕ್ ಬಚ್ಚಿ ಇಟ್ಕೊಂಡೆ? ಹಾಗಾದ್ರೆ ಏನಾದ್ರೂ ಇಂಪಾರ್ಟೆಂಟ್ ಇರಬೇಕು. ಏನಿಲ್ಲ ಖುಷಿ, ಹೀಗೆ ಸುಮ್ನೆ ನನ್ ದಿನ ನಡೆಯೋದನ್ನ ಡೈರಿಯಲ್ಲಿ ಬರೀತೀನಿ ಅಷ್ಟೇ. ಅದ್ ಓಕೆ, ಬಟ್ ನಾನ್ ಬಂದಿದ ತಕ್ಷಣ ಏನಕ್ಕೆ ಬಚ್ಚಿಟ್ಕೊಂಡೆ? ನಾನು ಓದ್ಬೇಕು ಕೊಡು ಖುಷಿ. ಹಾಗೆಲ್ಲ ಬೇರೆಯವ್ರ ಡೈರಿನ ಓದ್ಬಾರ್ದು ಕಣೆ. ಬೇರೆಯವ್ರದ್ದು ಓದ್ಬಾರ್ದು, ಅದೇ ನೀನೇನ್ ಬೇರೆಯವಳು ಅಲ್ವಲ್ಲ, ಕೊಡು ನಾನು ಓದ್ಬೇಕು. ಅಯ್ಯೋ ಖುಷಿ ಸುಮ್ನೆ ಇರು, ಬೇಡ ಅಂತ ಹೇಳಿದ್ನಲ್ಲ. ನಾನು ಓದ್ಬೇಕು ಅಂದಲ್ಲ ಖುಷಿ, ಕೊಡು ಕೊಡಿಲಿ ಅನ್ನು ಖುಷಿ, ಅನ್ನು ಬಿಡು ಖುಷಿ, ಬಿಡು ಖುಷಿ, ಕೊಡಿಲಿ ಅನ್ನು ಬಿಡು ಖುಷಿ, ಖುಷಿ ಖುಷಿ. ಏನಿದು ಜೂಟಾಟ, ಯಾಕ ಅವಳನ್ನ ಹಾಗೆ ಓಡಾಡಿಸ್ತಿದ್ಯಾ? ಕೃಷ್ಣವೇಣಿ ಮೈನಾ, ಕರೆಕ್ಟ್ ಟೈಮಗ್ ಬಂದ್ರಿ. ನಾನ್ ಬರುವಾಗ ಡೈರಿ ಬರೀತಿದ್ಲು, ನಾನ್ ಬಂದಿದ ತಕ್ಷಣ ಬಚ್ಚಿಟ್ಕೊಂಡ್ಬಿಟ್ಲು. ಕೊಡು ಓದ್ತೀನಿ ಅಂದ್ರೆ ಡೈರಿನೇ ಕೊಡ್ತಿಲ್ಲ. ಖುಷಿ, ನಿನಗ್ ಬೇರೆಯವ್ರ ಲೆಟರ್ ಓದೋದು, ಬೇರೆಯವ್ರ ಡೈರಿ ಓದೋದು ಇದೇ ಕೆಲ್ಸ ಅಲ್ವಾ? ಹೌದು, ಅದೇ ಕೆಲ್ಸ. ಏನ್ ಇವಾಗ ಖುಷಿ, ಅದೆಲ್ಲ ಸರಿ ಇರಲ್ಲ. ಅಕಸ್ಮಾತ್ ಅವಳತ್ರಲ್ಲಿ ನಾನ್ ಅನಾಹುತ ಮಾಡ್ಕೋತೀನಿ ಅಂತ ಬರ್ದಿದ್ರೆ ಏನ್ ಮಾಡ್ತೀರಾ? ಅಯ್ಯೋ ಹಾಗೆಲ್ಲ ಏನು ಇಲ್ಲ ಕಣ್ರೆ, ಪ್ರಾಮಿಸ್. ಅನುಷ್ಕಾ, ಖುಷಿ ಹೇಳದ್ಮೇಲೆ ನನ್ಗೆ ಯಾಕೋ ಭಯ ಆಗ್ತಿದೆ. ಮೊನ್ನೆಯಿಂದ ಬೇರೆ ನೀನ್ ಯಾಕೋ ಬೇಜಾರಲ್ಲಿದ್ದೆ. ನಿನ್ ಡೈರಿ ಓದೋದು ತಪ್ಪೆ, ಆದ್ರೂ ಯಾಕೋ ಓದ್ಬೇಕು ಅನಿಸ್ತಿದೆ. ಕೊಡ್ತೀಯಾ? ಕೊಡು ಕೊಡು ಪ್ಲೀಸ್ ಕೃಷ್ಣವೇಣಿ. ಬೇಡ ಅನುಷ್ಕಾ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ. ನೋಡು, ನಾವ್ ಬೇರೇನು ಓದೋದಿಲ್ಲ, ನಿನ್ ಕೊನೆದಾಗ ಏನ್ ಬರ್ದಿದ್ಯೋ ಅದನ್ ಮಾತ್ರ ಓದ್ತೀವಿ. ಅಯ್ಯೋ ರಾಮ, ನಾನ್ ಯಾಕೆ ಸಾಯ್ಲಿ? ಸಾಯೋದಿದ್ರೆ ನಾನ್ ಯಾಕೆ ಈ ತರ ತಲೆ ಮರ್ಸ್ಕೊಂಡು ಓಡಾಡ್ತಿದ್ದೆ? ಓಹ್, ಹಾಗಾದ್ರೆ ಲವ್ವ, ನಿನ್ ಹುಡ್ಗನ್ ಬಗ್ಗೆ ಬರೀತಿದ್ಯಾ? ರಾಮ್ ರಾಮ, ಹಾಗೆಲ್ಲ ಏನು ಇಲ್ಲ ಕಣೆ. ಅದು ಇಲ್ಲ ಇದು ಇಲ್ಲ ಅಂದ್ರೆ ಮತ್ತಿನ್ನೇನು, ನಾನ್ ಓದ್ಲೇಬೇಕು. ಖುಷಿ ಖುಷಿ ಪ್ಲೀಸ್ ಪ್ಲೀಸ್ ಕಣೆ, ಅಯ್ಯೋ ಖುಷಿ ಪ್ಲೀಸ್ ಕಣೆ, ಪ್ಲೀಸ್ ಪ್ಲೀಸ್ ಖುಷಿ ಓದ್ಬೇಡ ಕಣೆ, ಪ್ಲೀಸ್ ಇರು. ದೇವ್ರೆ, ಮುಂದಿನ ವಾರ ನನ್ ಹುಟ್ಟಿದ ಹಬ್ಬ ಇದೆ. ಆದ್ರೆ ಈ ಸಲ ನನ್ ಹುಟ್ಟಿದ ಹಬ್ಬನ ಅಪ್ಪ ಅಮ್ಮನ ಜೊತೆ ಆಚರಿಸ್ಕೊಳಕ್ ಆಗ್ತಿಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ. ದಯವಿಟ್ಟು ಹೇಗಾದ್ರೂ ಮಾಡಿ ಅವ್ರನ್ನ ಮೀಟ್ ಮಾಡಿಸು. ಯಾಕ ಅಳ್ತಿದೀಯಾ? ನೋಡು, ಅಪ್ಪ ಅಮ್ಮ ಇಲ್ಲ ಅಂತ ಬೇಜಾರಾಗ್ಬೇಡ, ನಾವೆಲ್ಲ ಇದೀವಲ್ಲ. ನಿನ್ ಹುಡ್ದ ಬನ ಜೋರಾಗಿ ಮಾಡೋಣ, ಏನಂತೀರಾ? ಹಾ, ರೂಮ್ ಫುಲ್ ಸೂಪರ್ ಆಗಿ ಡೆಕೋರೇಷನ್ ಮಾಡೋಣ. ಇಷ್ಟು ದಿನ ಬೇರೆಯವ್ರ ಮನೆಗೆ ಫುಡ್ ಡೆಲಿವರಿ ಮಾಡ್ತಿದ್ದೆ, ನಿನ್ ಹುಟ್ಟು ಹಬ್ಬದ ದಿನ ನಮ್ ರೂಮ್ಗೆ ನಾನೇ ಫುಡ್ ಡೆಲಿವರಿ ಮಾಡ್ತೀನಿ, ಊಟದ ಖರ್ಚೆಲ್ಲ ನಂದೇ. ಬೇಡ, ಅಪ್ಪ ಅಮ್ಮ ಇಲ್ದಿರೋ ಬರ್ತಡೆ ನಂಗ್ ಬೇಡ. ಪಾನು ಹೇಗಾದ್ರೂ ಮಾಡಿ ಅವ್ಳು ಹುಟ್ಟದಬ್ಬಕ್ಕೆ ಅವ್ರ ಅಪ್ಪ ಅಮ್ಮನ ಕರೆಸ್ಬೇಕು. ಬಟ್ ಹೇಗೆ? ನಾವ್ ಯೋಚನೆ ಮಾಡೋದಕ್ಕಿಂತ ವಾರ್ಡನ್ ಮೇಡಮ್ನ ಕೇಳಿದ್ರೆಗೆ ಅವ್ರು ಒಳ್ಳೆ ಉಪಾಯ ಕೊಡ್ತಾರೆ. ಗುಡ್ ಐಡಿಯಾ, ಹೋಗೋಣ. ನಡಿ ನಡಿ, ನೀನೆ ಹೋಗ್ಲಿ. ನಾನು ಕೇಳಲ್ಲ, ನೀನೇ ಕೇಳು ಮೈನಾ. ಅಕ್ಕಳೆ ನೀನ್ ಕೇಳು, ಮ್ಯಾಮ್ ನೀನ್ ಮಾತಾಡಿ, ನೀನ್ ಕೇಳು ಮೈನಾ. ಮೇಡಮ್, ಮೈನಾ, ಕೃಷ್ಣವೇಣಿ, ಖುಷಿ, ಇಷ್ಟೊತ್ತಲ್ಲಿ ನಿಮ್ಮ ಹತ್ರ
ಜಾಸ್ತಿ ಮಾತಾಡೋದಿತ್ತು ನನ್ ಹತ್ರನ? ಹಾಗೇನಾದ್ರೂ ಇದ್ರೆ ನಾಳೆ ಬೆಳಿಗ್ಗೆ ಮಾತಾಡ್ಬೋದಿತ್ತಲ್ಲ, ಅದಕ್ಕೆ ಯಾಕೆ ಇಷ್ಟೊತ್ತಲ್ಲಿ ಬಂದ್ರಿ? ಮ್ಯಾಮ್, ಸ್ವಲ್ಪ ಅರ್ಜೆಂಟ್ ಇತ್ತು ಅದಕ್ಕೆ ಬಂದ್ವಿ. ಏನ್ ವಿಷಯ? ಅದು ಮೇಡಮು, ಅನುಷ್ಕಾ ಅವ್ರ ಅಪ್ಪ ಅಮ್ಮನ ನೆನ್ಸ್ಕೊಂಡು ತುಂಬಾ ಕೊರಗ್ತಾವಳೆ. ಬರೋ ವಾರ ಅವ್ಳು ಹುಡ್ದಬ್ಬ ಆಯ್ತಾ, ಹುಡ್ದಬ್ಬಕ್ಕೆ ಅವ್ರ ಅಪ್ಪ ಅಮ್ಮನ ಜೊತೆನೆ ಆಚರಣೆ ಮಾಡ್ಬೇಕು, ಇಲ್ಲಾಂದ್ರೆ ಯಾವ ಹುಡ್ದಬ್ಬನು ಬೇಡ ಅಂತ ರೂಮಲ್ಲಿ ಕೂತ್ಕೊಂಡು ಒಂದೇ ಸಮನೆ ಅಳ್ತಾವಳೆ. ಮೇಡಮ್, ಅದಕ್ಕೆ ನಮ್ಗೇನು ತೋಚ್ಲಿಲ್ಲ, ನಿಮ್ ಹತ್ರ ಬಂದ್ರೆ ಏನಾದ್ರೂ ಐಡಿಯಾ ಕೊಡ್ತೀರಾ ಅಂತ ಬಂದ್ವಿ. ನನ್ನನ್ ಕೇಳಿದ್ರೆ ನಾನೇನ್ ಐಡಿಯಾ ಕೊಡ್ಲಿ? ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಅದಕ್ಕೂ ಅವಳು ಒಪ್ಪೋದಿಲ್ಲ, ಬೇರೇನ್ ಮಾಡೋಕ್ಕಾಗತ್ತೆ? ಮೇಡಮು, ನೀವೇನಾದ್ರೂ ಕೈ ಬಿಟ್ರೆ ನಮ್ಗೇನು ತೋಚಕ್ಕಿಲ್ಲ, ಕೈ ಮುಗಿತೀವಿ. ನೀವೇನಾದ್ರೂ ಉಪಾಯ ಕೊಡಿಯಲ್ಲ ಪ್ಲೀಸ್ ಮ್ಯಾಮ್, ನೀವೇನಾದ್ರೂ ಮಾಡ್ಬೇಕು. ಇನ್ನೊಂದ್ ವಾರ ಟೈಮ್ ಇದೆ ಅಲ್ವಾ, ನಂಗೆ ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ. ಅವ್ರ ಅಪ್ಪ ಅಮ್ಮನ ಕರ್ಸಿದ್ರಾಯ್ತು. ನನಗ್ ಗೊತ್ತಿತ್ತು ಮೇಡಮ್ ಹತ್ರ ಬಂದ್ರೆ ಏನಾದ್ರೂ ಒಂದ್ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ನನಗ್ ಗೊತ್ತಿತ್ತು. ಮೈನಾ, ಇನ್ನೂ ಪರಿಹಾರ ಸಿಕ್ಕಿಲ್ಲ, ಯೋಚನೆ ಮಾಡಿ ಹೇಳ್ತೀನಿ ಅಂದೆ ತಾನೆ. ಅದೇ ಮೇಡಮ್, ನಿಮ್ ಹತ್ರ ಬಂದ್ರೆ ನಾವ್ ಅಂದ್ಕೊಂಡಿರೋ ಕೆಲ್ಸ ಆಗಿ ಆಗುತ್ತೆ ಅಂತ ನನಗ್ ತುಂಬಾ ನಂಬಿಕೆ ಐತೆ. ಹೌದೌದು, ಸರಿ ಸರಿ, ಹೋಗ್ ಮಲ್ಕೊಳ್ಳಿ, ತುಂಬಾ ಲೇಟ್ ಆಗಿದೆ. ಸರಿ ಮೇಡಮ್. ಮೇಡಮ್, ನೀವೇನೋ ಬರೀತಿದ್ರಿ, ನಾವ್ ಬಂದು ತೊಂದ್ರೆ ಕೊಟ್ವಿ ಅನ್ಸುತ್ತೆ, ಕ್ಷಮಿಸ್ಬಿಡಿ. ಕ್ಷಮಿಸೋ ತಪ್ಪು ನೀವೇನು ಮಾಡಿಲ್ಲ, ಹೋಗ್ ಮಲ್ಕೊಳ್ಳಿ. ಮ್ಯಾಮ್, ಗುಡ್ ನೈಟ್. ಮೇಡಮ್, ಮರ್ತ್ ಬಿಡ್ಬೇಡಿ. ಇಲ್ಲ ಮೈನಾ, ಅದ್ರ ಚಿಂತೆ ನನಗ್ ಬಿಡು, ನೀವ್ ಹೋಗ್ ಮಲ್ಕೊಳ್ಳಿ. ಸರಿ ಮೇಡಮ್. ಸರಿ ಮ್ಯಾಮ್. ಖುಷಿ, ನಿನಗ್ ಸ್ವಲ್ಪನು ಮ್ಯಾನರ್ಸ್ ಇಲ್ಲ. ಏಯ್, ನಾನೇನೆ ಮಾಡ್ದೆ? ಏನ್ ಮಾಡ್ದೆ ಅಂತ ಕೇಳ್ತಿಯಲ್ಲ, ನೆಟ್ಟಿಗೆ ಹೋಗ್ಬಿಟ್ಟು ಅವ್ರೇನ ಬರ್ದಿದ್ರೆ ಅದನ್ನ ನೋಡ್ಬಿಡೋದಾ? ಅವ್ರೇನ್ ಬರ್ದಿದ್ದಾರೆ ಅಂತ ಕ್ಯೂರಿಯಾಸಿಟಿ ಇತ್ತು, ಅದಕ್ಕೆ ಓದಕ್ ಹೋದೆ. ಏನ್ ತಪ್ಪು ನೋಡು, ಇನ್ನೊಬ್ರು ಸಂಸಾರದಲ್ಲಿ ಮೂಗ್ ತೋರ್ಸೋದು, ಇನ್ನೊಬ್ರೇನ ಬರ್ಕೊಂಡಿರೋ ಡೈರಿನ ನೋಡೋದು, ಅದೆಲ್ಲ ತಪ್ಪು. ಅವ್ರೇನ ಮನ್ಸಲ್ಲಿರೋದನ್ನ ಆ ಡೈರಿನಲ್ಲಿ ಬರ್ಕೊಂಡಿರ್ತಾರೆ, ಅದನ್ನೆಲ್ಲ ಓದ್ಬಿಡೋದಾ? ಸರಿ, ಅವ್ರನ್ನ ಕೇಳ್ಬಿಟ್ಟು ಓದ್ಲಾ? ಬೇಡ ಅನ್ನೋದನ್ನ ಮಾಡ್ತೀನಿ ಅಂತ ಹೇಳ್ತಿಯಲ್ಲ, ಓದ್ಬಾರ್ದಂದ್ರೆ ಓದ್ಬಾರ್ದು ಅಷ್ಟೇ. ಸರಿ ಆಯ್ತು, ಇನ್ಮೇಲೆ ನೀನ್ ಹುಡ್ಗ ಬರ್ದಿದ್ ಲೆಟರ್ ಮಾತ್ರ ಓದ್ತೀನಿ. ಮೈನಾ, ಏನಾದ್ರೂ ಕೊಡ್ಲಾ? ಬಿಡಬಾ, ಬೇಡ್ವಾ? ಸರಿ ಬಿಡು. ಎಲ್ರೂ ಬಂದಾಯ್ತು, ಚೀಟಿ ಎತ್ತಣ. ಇನ್ನೂ ರೇವತಿ ಮತ್ತೆ ಇನ್ನಿಬ್ರು ಬರ್ಬೇಕ, ತಡೀರಿ. ಹೌದಾ? ಅವ್ರು ಇಬ್ರು ಬಂದ್ಬಿಡ್ಲಿ, ಅವ್ರು ಬರ್ದೇ ಇರೋ ಚೀಟಿ ಎತ್ತಿದ್ರೆ ಅವ್ರಿಗೂ ಬೇಜಾರಾಗುತ್ತೆ, ಆಮೇಲೆ ಚೀಟಿ ಮೇಲೆ ನಂಬಿಕೆನೇ ಹೋಗ್ಬಿಡುತ್ತೆ. ಹೌದು, ಅವ್ರು ಬರ್ಲಿ ಬಿಡಿ ಅಕ್ಕ.